ಆತ್ಮೇರೆ ನಮಸ್ಕಾರ ನಾವು ಕೆಲವೊಂದು ವಿಚಾರಗಳ ಬಗ್ಗೆ ವಿವಿಧ ಶೈಲಿಯಲ್ಲಿ ವಿವಿಧ ರೂಪದಲ್ಲಿ ಭಾಷೆಯ ಬಗ್ಗೆ ನಾವು ವಿವರಗಳನ್ನು ನೀಡ್ತಾ ಇದ್ದೇವೆ ಅದರಲ್ಲಿ ಇಂಗ್ಲಿಷ್ ಪರಿಣಿತರಾದ ಟಿ ಜಿ ಶಿವರಾಜ್ ಅವರ ಜೊತೆ ಕೆಲವೊಂದು ವಿಡಿಯೋಗಳನ್ನು ಕೂಡ ಈಗಾಗಲೇ ಮಾಡಿದ್ದೇವೆ ಭಾಷೆಯ ಜೀವನಾಡಿ ವಾಕ್ಯ ಜೀವನಾಡಿ ಅನ್ನುವ ಪದ ನಿಮಗ ಅರ್ಥ ಆಗುತ್ತೆ ಇಡೀ ಲೈಫ್ಗೆನೆ ಜೀವನಾಡಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ ಸರ್ ಲೈಫ್ ಲೈನ್ ಸೊ ಲ್ಯಾಂಗ್ವೇಜ್ ಲೈಫ್ ಲೈನ್ ಇಟ್ ಸೆಲ್ಫ್ ಈಸ್ ಸೆಂಟೆನ್ಸ್ ಅಂತ ಎಂತ ಇಂಪಾರ್ಟೆಂಟು ಅದಕ್ಕೆ ಕೇಳೋಣ ಬನ್ನಿ ಶಿವರಾಜ್ ಅವರೇ ನಮಸ್ಕಾರ ವಾಕ್ಯ ಅಂದ್ರೆ ಏನು ಸರ್ ಈಗ ಸಾಮಾನ್ಯವಾಗಿ ವಾಕ್ಯ ಅಂದ್ರೆ ಬಹಳಷ್ಟು ಜನರಿಗೆ ಒಂದಿಷ್ಟು ಮಟ್ಟಿಗೆ ಗೊತ್ತಿರುತ್ತೆ ಆದರೆ ವಾಕ್ಯದ ಬಗ್ಗೆ ಸಂಪೂರ್ಣ ಅರಿವು ಗೊತ್ತಾಗಬೇಕಂತಂದಾಗ ಅದಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳಿವೆ ಅದೆಲ್ಲವನ್ನೇ ತಿಳ್ಕೊಂಡಾದ್ರೆ ಹಾಗೆ ವಾಕ್ಯದ ಬಗ್ಗೆ ಸಂಪೂರ್ಣ ಒಂದು ಅರಿವು ಉಂಟಾಗತ್ತೆ ಈಗ ಬಹಳ ಹಿಂದೆ ಹೋದರೆ ಅಂದ್ರೆ ಮನುಷ್ಯ ಮೊದಲು ಕಾಡಲಿದ್ದ ಅವನಿಗೆ ಕ್ರಮೇಣ ಬರ್ಬರ್ತಾ ಬರ್ತಾ ಅವನಿಗೆ ತನಗೆ ತನ್ನ ಗಮನಕ್ಕೆ ಬಂದಿರತಕ್ಕಂಥ ಪದಾರ್ಥಗಳನ್ನ ಇನ್ನೊಬ್ಬರಿಗೆ ಗೊತ್ತುಪಡಿಸೋದಕ್ಕೆ ಅದಕ್ಕೊಂದು ಉಚ್ಚಾರವನ್ನು ಕಂಡುಕೊಂಡ ಅದೇ ಉಚ್ಚಾರವನ್ನು ಅವನು ಪ್ರತಿ ಸಲ ರಿಪೀಟ್ ಮಾಡ್ತಾ ಅದು ಆಗಿನ ಅಲ್ಲಿನ ಜನರಿಗೆ ಅದು ಗೊತ್ತಾಗಲಿಕ್ಕೆ ಸಾಧ್ಯ ಆಯಿತು ಹೀಗೆ ವ್ಯಕ್ತಿಗಳು ಕ್ರಮೇಣ ಪದಗಳನ್ನ ಮಾಡಿದ ಉಚ್ಚಾರ ಮಾಡಿದ ಪದಗಳನ್ನ ಪದೇ ಪದೇ ಉಚ್ಚಾರ ಮಾಡೋದ್ರಿಂದ ಎಲ್ರಿಗೂ ಆ ಪದಗಳು ಪರಿಚಿತ ಆದಾಗ ಸುಲಭವಾಗಿ ಆ ವ್ಯಕ್ತಿ ಏನು ಹೇಳ್ತಾನೆ ಅನ್ನೋದು ಗೊತ್ತಾಗಲಿಕ್ಕೆ ಸಾಧ್ಯ ಆಯಿತು ಹೀಗೆ ವ್ಯಕ್ತಿ ತನಗೆ ತೋಚಿದ್ದು ತನಗೆ ಅರ್ಥವಾಗಿತ್ತು ತನಗೆ ಗೊತ್ತಾಗಿದ್ದು ಎಲ್ಲವನ್ನ ಬೇರೆ ಬೇರೆ ಪದಗಳ ಮುಖಾಂತರ ಗುರುಸ್ತ ಗುರುಸ್ತಾ ಹೋದ ಅದು ಎಲ್ರಿಗೂ ಅದು ರೂಢಿ ಆಗೋಯ್ತು ಅದರಿಂದಾಗಿ ಯಾವಕ್ಕೆ ಯಾವುದಕ್ಕೆ ಯಾವ ವಸ್ತುವಿಗೆ ಏನು ವಿಚರಿಸ್ಬೇಕು ಅಂತ ಗೊತ್ತಾದಾಗ ಆಗ ಅರ್ಥ ಅಲ್ಲಿ ಪ್ರಾರಂಭ ಆದಮೇಲೆ ಅದಕ್ಕೆ ಈಗ ನಾವು ಕರೆಯೋದು ಪದ ಅಂತ ಕರಿತೀವಿ ಇಂಥ ಪದಗಳು ಒಂದು ದೊಡ್ಡ ಸರಮಾಲೆ ಉಂಟಾಯಿತು ಈ ದೊಡ್ಡ ಸರಮಾಲೆಯಲ್ಲಿ ಏನಂತಂದ್ರೆ ಪೂರ್ತಿ ಒಂದು ವಿಷಯವನ್ನೇ ಇನ್ನೊಬ್ಬರಿಗೆ ಅರ್ಥ ಅರ್ಥವಾಗೋದಕ್ಕೆ ಅನುಕೂಲವಾದಕ್ಕಂಥ ಎಲ್ಲ ಪದಗಳನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭ ಆದ ಮೇಲೆ ಆಗ ಒಂದು ವಿಷಯದ ಬಗ್ಗೆ ಒಂದು ಯಾವುದೋ ಒಂದು ವಿಷಯ ಹೇಳೋದಿರುತ್ತೆ ಅದರ ಬಗ್ಗೆ ಇನ್ನೊಬ್ಬರಿಗೆ ಅರ್ಥ ಸಾಧ್ಯ ಆಯಿತು ಈ ಪದಗಳ ಸಮೂಹಕ್ಕೆ ನಾವು ವಾಕ್ಯ ಅಂತ ಕರಿತೀವಿ ಈಗ ವಾಕ್ಯದಲ್ಲಿ ಕನಿಷ್ಠ ಎಷ್ಟು ಸಂಖ್ಯೆ ಪದಗಳಿರ್ಬೇಕಾಗತ್ತೆ ಕನಿಷ್ಠ ಎರಡು ಪದಗಳಾದ್ರೂ ಇರ್ಲೇಬೇಕು ಎರಡು ಪದ ಇಲ್ದಿದ್ರೆ ಅದು ವಾಕ್ಯ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ಹೇಗಂತ ಹೇಳಿದ್ರೆ ಒಂದು ಉದಾಹರಣೆ ನಾನು ಅಂತ ಒಂದು ವಾಕ್ಯ ಇದೆ ಇದನ್ನ ನಾನು ವಾಕ್ಯ ಅಂತ ಯಾತ ಒಂದ್ ಸೆಕೆಂಡ್ ಅಲ್ಲಿ ಹೇಳ್ತೇನೆ ಇದಕ್ಕಿಂತ ಮೊದಲು ಬರೀ ನಾನು ನಾನು ಅಂತ ಹೇಳಿದ್ರೆ ಯಾರಿಗೇನ್ ಅರ್ಥ ಆಗತ್ತೆ ಯಾರಿಗೇನು ಗೊತ್ತಾಗೋದಿಲ್ಲ ಆದರೆ ಬರುತ್ತೆ ಅಂತ ಹೇಳಿದ್ರೆ ಆಗಲೂ ಅರ್ಥ ಆಗಲ್ಲ ಆದಾಗ್ಯೂ ಕೂಡ ಇವೆರಡಲ್ಲೂ ಒಂದು ಹೇಳಿದ್ರೆ ಕೂಡ ಏನು ಅರ್ಥನೇ ಆಗದಿರಬೇಕಾದಾಗ ಏನು ಬರ್ತವಾಗ ನಾನು ಬರುತ್ತೆ ಅಂತ ಹೇಳಿದಾಗ ಏನಾಗುತ್ತೆ ಹಾಗೆ ಇನ್ನೊಬ್ಬರಿಗೆ ಅದು ಅರ್ಥ ಆಗುತ್ತೆ ಯಾಕೆ ಅರ್ಥ ಆಯಿತು ಅಂತ ಹೇಳಿದ್ರೆ ಈ ಎರಡೂ ಪದಗಳಲ್ಲಿ ಒಂದು ಪದ ಕ್ರಿಯೆಯನ್ನು ಸೂಚಿಸುತ್ತೆ ಅಂದರೆ ಒಂದು ಚಟುವಟಿಕೆ ಅದು ನಾವು ಚಟುವಟಿಕೆಯಲ್ಲಿ ಎರಡು ಥರ ಹೇಳುತ್ತೀವಿ ಒಂದು ಡೈನಾಮಿಕ್ ಅಥವಾ ಆಕ್ಟಿವ್ ಅಂತ ಹೇಳ್ತೀವಿ ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತೀವಿ ಅಂತ ಹೇಳಿದ್ರೆ ಒಂದು ಚಟುವಟಿಕೆ ಅಂದರೆ ಏನು ಬೇಕಾದ್ರೂ ಆಗಿರ್ಬೋದು ನೀವು ಕೆಲಸ ಮಾಡೋದು ಮಾತಾಡ್ಬೋದು ತಿನ್ಬೋದು ಕುಡಿಬಹುದು ಯೋಚಿಸ್ಬೋದು ಹೀಗೆ ಏನು ಬೇಕಾದ್ರೆ ಇರ್ಬೋದು ಒಂದು ಅಂದ್ರೆ ರೆಪ್ರೆಸೆಂಟ್ ಮಾಡುವಂಥ ಪದ ಇರುತ್ತಲ್ಲ ಅದಕ್ಕೆ ನಾವು ಕ್ರಿಯಾಪದ ಅಂತ ಕರಿತೀವಿ ಈ ಕ್ರಿಯಾಪದಕ್ಕೆ ಒಂದು ಪ್ರಶ್ನೆ ಆಗ್ಬೇಕಾಯ್ತಿ ಏನಂತ ಈ ಕ್ರಿಯೆ ಉಂಟಾಗಲಿಕ್ಕೆ ಯಾರು ಕಾರಣರು ಅಂತ ತಗೊಂಡು ಪ್ರಶ್ನೆ ಹಾಕಿದರೆ ಒಂದು ಉತ್ತರ ಬಂದೇ ಬರುತ್ತೆ ನಾವು ಕರ್ತೃ ಅಂತ ಕರಿತೀವಿ ಯಾವ ಪದಗಳು ಅತಿ ಮುಖ್ಯವಾಗಿ ಇರ್ಲೇಬೇಕಂತ ಇದ್ರೆ ವಾಕ್ಯ ಇವೆರಡು ಪದಗಳು ಇರ್ಲೇಬೇಕು ವಾಕ್ಯದಲ್ಲಿ ವಾಕ್ಯದಲ್ಲಿ ಇರ್ತಕ್ಕಂಥ ಸಮ ಎಷ್ಟೇ ದೊಡ್ಡದಾಗಿರಲಿ ಬಟ್ ಅದರಿಂದ ಏನು ಹೆಚ್ಚಿನ ಪ್ರಯೋಜನ ಆಗದಲ್ಲ ಅಂತ ಅಲ್ಲ ಹೆಚ್ಚಿನ ಅಂದ್ರೆ ವಿಷಯದ ವ್ಯಾಪ್ತಿ ಹೆಚ್ಚಾಗತ್ತೆ ವಿಷಯವನ್ನ ಸರಿ ಅರ್ಥ ಮಾಡ್ಕೊಡ್ತೀವಿ ಆದರೆ ಇಲ್ಲಿ ಮೂಲಭೂತವಾಗಿ ಎರಡು ಪದ ಇರಲೇಬೇಕು ಒಂದು ಕರ್ತೃ ಒಂದು ಕ್ರಿಯಾಪದ ಕ್ರಿಯಾಪದ ಅಂದ್ರೆ ಕ್ರಿಯೆಯನ್ನು ಸೂಚತಕ್ಕಂತ ಒಂದು ಪದ ಅಂದ್ರೆ ಕ್ರಿಯೆ ಅಂದ್ರೆ ಚಟುವಟಿಕೆ ಆಗಿರ್ಬೋದು ಈ ಚಟುವಟಿಕೆ ಉಂಟಾಲಿಕೆ ಯಾರು ಕಾರ್ಂಡ್ರು ಅಂತ ತಗೊಂಡು ಪ್ರಶ್ನೆ ಹಾಕಿದರೆ ಒಂದು ಉತ್ತರ ಬಂದೇ ಬರುತ್ತೆ ಆ ಉತ್ತರ ಈ ಉದಾಹರಣೆ ಪ್ರಕಾರ ನಾನು ಅಂತ ಹೇಳಬೇಕಾಯಿತು ಹೀಗೆ ಅವನು ಊಟ ಮಾಡುತ್ತಾನೆ ಅವನು ಓಡುತ್ತಾನೆ ಸೀತೆ ಓದುತ್ತಾಳೆ ಹೀಗೆ ಯಾವುದೇ ಒಂದು ವಾಕ್ಯ ತಗೊಂಡ್ರು ಕೂಡ ಅಲ್ಲಿ ಒಂದು ಕ್ರಿಯೆ ಇರುತ್ತೆ ಮತ್ತೆ ಕ್ರಿಯೆ ಉಂಟು ಮಾಡಲಿಕ್ಕೆ ಯಾರು ಕಾರಣ ಅಂತ ಗೊತ್ತ ಪ್ರಶ್ನೆ ಬರೋ ಬರುವ ಕರ್ತೃ ಆಗಿರುತ್ತೆ ಸೊ ಕರ್ತೃಗೆ ನಾವು ಕರೆಯೋದು ಇಂಗ್ಲಿಷ್ ಅಲ್ಲಿ ಸಬ್ಜೆಕ್ಟ್ ಅಂತ ಕರಿತೀವಿ ಕ್ರಿಯಾಪದಕ್ಕೆ ವರ್ಬ್ ಅಂತ ಕರಿತೀವಿ ಇನ್ನು ಯಾವೆಲ್ಲ ಪದಗಳು ಇರಬಹುದಾಗಿದೆ ಈಗ ನಾವು ಆಡುವ ಮಾತಿನಲ್ಲಿ ಬರ್ತಕ್ಕಂತ ಎಲ್ಲ ಪದಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಕೊನೆಗೆ ಗೊತ್ತಾಗದೇನಂತಂದ್ರೆ ವರ್ಗೀಕರಣದಲ್ಲಿ ಎಂಟು ವಿಧದ ಪದಗಳನ್ನ ನಾವು ಕಾಣ್ತೀವಿ ಅವುಗಳನ್ನ ನಾವು ಹೀಗೆ ಹೇಳ್ಬೋದು ಸ ನಾಮಪದ ಸರ್ವನಾಮ ಕ್ರಿಯಾಪದ ವಿಶೇಷಣ ಕ್ರಿಯಾ ವಿಶ್ ಕ್ರಿಯಾ ವಿಶೇಷಣ ಆಮೇಲೆ ಸಂಬಂಧ ಸೂಚಕ ಪದಗಳು ಮತ್ತೆ ಉದ್ಗಾರವಾಚಕ ಅಂತ ಹೀಗೆ ನಾವು ಎಂಟು ಪದಗಳನ್ನ ಹೇಳ್ತೀವಿ ಅದನ್ನೇ ನಾವು ಇಂಗ್ಲೀಷ್ ಹೇಳ್ಬೇಕಂದಪ್ಪ ಅಂದರೆ ನೌನ್ ಅಂದರೆ ನಾಮಪದ ಪ್ರನೋನ್ ಅಂದರೆ ಸರ್ವನಾಮ ವರ್ಬ್ ಅಂದ್ರೆ ಕ್ರಿಯಾಪದ ಅಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ ಆನಂತರ ಕಂಜಕ್ಷನ್ ಅಂದರೆ ಸಂಬಂಧ ಸೂಚಕ ಪ್ರೀಪೊಸಿಷನ್ ಅಂದರೆ ಉಪಸರ್ಗ ವ್ಯಯ ಕೊನೆಯದಾಗಿ ಬರೋದು ಉದ್ಗಾರವಾಚಕೆ ಹೀಗೆ ಭಾಷೆ ನಮ್ಮ ಇಂಗ್ಲಿಷ್ ಭಾಷೆಯಲ್ಲಿ ಬಳಸ್ತಕ್ಕಂಥ ಎಲ್ಲ ಪದ ವರ್ಗೀಕರಣ ಮಾಡಿದಾಗ ಈ ರೀತಿಯಲ್ಲಿ ನಾವು ಎಂಟು ವಿಭಾಗದಲ್ಲಿ ಪದಗಳನ್ನು ಕಾಣ್ತೀವಿ ಈ ವಾಕ್ಯದಲ್ಲಿ ಎಷ್ಟು ವಿಧಗಳಿವೆ ಈ ವಾಕ್ಯದಲ್ಲಿ ಈಗ ಹೇಳಿದೋನ್ ವರ್ಬ್ ಅಡ್ಜೆಕ್ಟಿವ್ ಪ್ರಿಪೋಸಿಷನ್ ಕಂಜಂಕ್ಷನ್ ಇಂಟ್ರಜೆಕ್ಷನ್ ಇವೆಲ್ಲ ಪದಗಳಾಯ್ತು ಇನ್ನು ವಾಕ್ಯದ ವಿಚಾರಕ್ಕೆ ಬಂದಾಗ ನಾಲ್ಕು ವಿಧದ ವಾಕ್ಯಗಳು ಬರ್ತವೆ ಇಲ್ಲಿ ನಾಲ್ಕು ವಿಧದ ವಾಕ್ಯ ಅಂತ ಹೇಳಿದ್ರೆ ಅಸರ್ಟಿವ್ ಸೆಂಟೆನ್ಸ್ ಇಂಟ್ರಗೆಟಿವ್ ಸೆಂಟೆನ್ಸ್ ಆಮೇಲೆ ಇಂಪೆರಿಟಿವ್ ಸೆಂಟೆನ್ಸ್ ಆ ನಂತರ ಕೊನೆಯದಾಗಿ ಎಕ್ಸ್ಲಾಮಿಟರಿ ಸೆಂಟೆನ್ಸ್ ಅಂತ ಈ ನಾಲ್ಕು ವಿಧದ ವಾಕ್ಯಗಳು ಇವೆ ಹ್ಮ್ 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 ಆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆ ವಾಕ್ಯಗಳಲ್ಲಿ ಮುಖ್ಯ ಅನ್ನಿಸ್ತಾ ಇರುವಂತಹ ಪದಗಳ ಅನುಕ್ರಮತೆ ಏನು ಹೇಗೆ ಅರ್ಥ ಮಾಡ್ಕೋಬೇಕು ಈಗ ಮೊದಲು ಒಂದು ವಾಕ್ಯ ಹೇಳ್ತೇನೆ ಅದೆಲ್ಲರಿಗೂ ಅರ್ಥ ಆಗುತ್ತೆ ಅದೇ ವಾಕ್ಯ ಬೇರೆ ಹೇಳಿದ್ರೆ ಏನು ಅರ್ಥ ಆಗೋದಿಲ್ಲ ಉದಾಹರಣೆಗೆ ನಾನು ಮಾರ್ಕೆಟ್ಗೆ ಹೋಗಿ ಹತ್ತು ಕೆ ಜಿ ಅಕ್ಕಿಯನ್ನು ತಂದಿದ್ದೇನೆ ಅಂತ ಕೇಳಿದ್ರೆ ಯಾರಿಗಾದ್ರೂ ಅರ್ಥ ಆಗತ್ತೆ ಈಗ ನಾವು ಅದೇ ಪದಗಳನ್ನ ಬೇರೆ ಕ್ರಮದಲ್ಲಿ ಉಪಯೋಗಿಸಿದ್ರೆ ಯಾರಿಗೂ ಏನು ಅರ್ಥ ಉದಾಹರಣೆಗೆ ತಂದಿದ್ದೇನೆ ಮಾರ್ಕೆಟ್ ಹತ್ತು ಕೆ ಜಿ ಅಕ್ಕಿ ಅಂತ ಹೀಗೆ ಹೇಳಿದ್ರೆ ಯಾರಿಗದು ಒಪ್ಪಿಗೆ ಆಗುತ್ತೆ ಯಾರಿಗೂ ಒಪ್ಪಿಗೆ ಆಗೋದಿಲ್ಲ ಅರ್ಥನೂ ಆಗುದಲ್ಲ ಅಂದ್ರೆ ಇಲ್ಲಿ ಏನಾದ್ರ ವಿಷಯ ಬಳಸ್ತಕ್ಕಂತ ಪದಗಳಿಗೆ ಒಂದು ಅನುಕ್ರಮತೆ ಇರಬೇಕು ಅಂದ್ರೆ ಯಾವ ಪದ ನಂತರ ಯಾವ ಪದ ಬರಬೇಕು ಆನಂತರ ಅದು ಯಾವ ಸ್ವರೂಪದ್ದಾಗಿರ್ಬೇಕು ತಂದಿದ್ದೇನೆ ಒಂದು ಅರ್ಥ ತಂದಿದ್ದೇ ಒಂದರ್ಥ ತರುತ್ತೇನೆ ಒಂದು ಅರ್ಥ ತರುವೇನು ಒಂದರ್ಥ ತರಬಹುದು ಇನ್ನೊಂದು ಅರ್ಥ ಹೀಗೆ ಒಂದು ಸೂಕ್ತವಾದ ಪದ ಬೇಕಾಗುತ್ತೆ ಅಂದ್ರೆ ಏನನ್ನ ನಾವು ನಿಖರವಾಗಿ ಹೇಳ್ಬೇಕಾಗಿರ್ತೋ ಅದಕ್ಕೆ ಅನುಗುಣವಾಗಿ ಆ ಪದ ಉಪಯೋಗಿಸಿದಾಗ ಮಾತ್ರ ಅದು ವಾಕ್ಯ ಅಂತ ಅನ್ಸ್ಕೊಡುತ್ತೆ ಇಲ್ಲ ಅಂದ್ರೆ ಅದು ವಾಕ್ಯ ಅಂತ ಅನ್ಸ್ಕೊಡೋದಲ್ಲ ಇನ್ನೊಬ್ಬರಿಂದ ಏನು ಅರ್ಥ ಆಗೋದಿಲ್ಲ ಇನ್ನೊಬ್ಬರಿಗೆ ಅರ್ಥ ಬಂದಪ್ಪ ಅಂದ್ರೆ ವ್ಯಾಕರಣದ ನಿಯಮ ಏಮಾನ್ಸಾರ ವಾಕ್ಯದಲ್ಲಿ ಯಾವ್ಯಾವ ಪದ ಅಂದ್ರೆ ಯಾವ ಪದ ನಂತರ ಯಾವ ಪದ ಬರಬೇಕು ಅನ್ನೋದು ವ್ಯಾಕರಣ ನೀಮ್ ಇರುತ್ತೆ ಅದ್ರ ಪ್ರಕಾರ ಜನಗಳು ಅಂದ್ರೆ ಉಪಯೋಗಿಸಿದಾಗ ಅದು ವ್ಯಾಖ್ಯಾನೆ ಈಗ ಆಡು ಭಾಷೆ ಈಗ ಹಳ್ಳಿಯಲ್ಲಿ ಹೋದ್ರೆ ಅನೇಕ ಅನೇಕರು ಅವಿದ್ಯಾವಂತ ನಾವು ಕಾಣ್ತೀವಿ ಆದ್ರೆ ಅವರು ಸ್ವಚ್ಛವಾಗಿ ವ್ಯಾಕರಣಬದ್ಧವಾಗಿ ಮಾತಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ಅವರಿಗೆ ಅರಿವಿಲ್ದಂತೆ ಆಡಿದ ಮಾತನ್ನ ವ್ಯಾಕರಣಬದ್ಧವಾಗಿ ಮಾತಾಡ್ತಾರೆ ಮುಂದಕ್ಕೆ ಒಂದು ವ್ಯಾಕರಣದ ಶಾಸ್ತ್ರ ಹುಟ್ಟುಕೊಳ್ತು ಅದರಲ್ಲಿ ಪ್ರತಿಯೊಂದರ ಬಗ್ಗೆ ಒಂದು ಸಕ್ಷ ಅತ್ಯುತ್ತಮವಾದಂತ ಒಂದು ವಿವರಣೆ ಕೊಡ್ಲಿಕ್ಕೆ ಸಾಧ್ಯ ಆಯಿತು ಅದರಿಂದಾಗಿ ಯಾರೇ ಆಗಲಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಕಲಿಬೇಕಾದಾಗ ಆ ಭಾಷೆಯ ವ್ಯಾಕರಣ ತಿಳ್ಕೊಳ್ಬೇಕಾದಾಗ ನಮ್ಮ ಮಾತೃಭಾಷೆ ಕಂಡ ಮುಖಾಂತರ ಕಲಿಯೋದು ಬಹಳ ಸುಲಭ ಓಕೆ ವಾಕ್ಯವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಬಹುದು ವಾಕ್ಯ ನಾಲ್ಕು ಭಾಗ ಸಾರಿ 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 ವಾಕ್ಯ ಅಂತಂದ್ರೆ ಎರಡು ಭಾಗ ಒಂದು ಸಬ್ಜೆಕ್ಟ್ ಅಂತೀವಿ ಇನ್ನೊಂದು ಪ್ರೆಡಿಕೇಟ್ ಅಂತ ಕರಿತೀವಿ ನಾವು ಸಬ್ಜೆಕ್ಟ್ ಅಂತಂದ್ರೆ ಕರ್ತೃ ಇಲ್ಲಿ ಕರ್ತೃ ಮತ್ತು ಆಕೆ ಅಂತ ಎರಡು ಪದ ಉಪಯೋಗಿಸ್ತೀವಿ ಬರೀ ಕರ್ತೃನ ಬಗ್ಗೆ ಹೇಳದಾಗ ಅದು ನಾವು ಸಬ್ಜೆಕ್ಟ್ ಅಂತ ಕರಿತೀವಿ ಕರ್ತೃ ಅಂತ ಕರಿತೀವಿ ಆಕೆ ಇಂಗ್ಲಿಷ್ ಅಲ್ಲಿ ಕೂಡ ಸಬ್ಜೆಕ್ಟ್ ಅಂತ ಕರಿತಾರೆ ಕರ್ತೃಗೂ ಸಬ್ಜೆಕ್ಟ್ ಅಂತ ಕರೀತಾರೆ ಆಕೆ ಆಕೆಯು ಕೂಡ ಸಬ್ಜೆಕ್ಟ್ ಅಂತ ಕರೀತಾರೆ ಆದ್ರೆ ಕನ್ನಡದಲ್ಲಿ ಸಬ್ಜೆಕ್ಟ್ ಬೇರೆ ಆಕೆ ಬೇರೆ ಆಗುತ್ತೆ ಆಕೆ ಏನಂತಂದ್ರೆ ವಾಕ್ಯವನ್ನು ಎರಡು ಭಾಗ ಮಾಡಿದಾಗ ನಾವು ಒಂದು ಭಾಗನ ಮೊದಲು ಭಾಗಕ್ಕೆ ನಾವು ಸಬ್ಜೆಕ್ಟ್ ಆಕೆ ಅಂತ ಕರಿತೀವಿ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ ಎಲ್ಲ ಪದಗಳನ್ನು ನಾವು ಕಾಣೋದು ಆಕೆಯಲ್ಲಿ ಅದರಿಂದಾಗಿ ಆಕೆ ಅಂತ ನಾವು ಕರಿಬೇಕಾಯ್ತು ಆನಂತರ ಬರೋದು ಬ್ರೆಡಿಕೇಟ್ ಅಂತ ಬ್ರೆಡಿಕೇಟ್ ಆಕೆಟ್ ಅಂತ ನಾವು ಕರಿತೀವಿ ಕನ್ನಡದಲ್ಲಿ ಇದರಲ್ಲಿ ಒಂದು ಕ್ರಿಯಾಪದ ಮತ್ತು ಕರ್ಮಪದ ಇವೆರಡಕ್ಕೆ ಸಂಬಂಧಪಟ್ಟಂತ ಅನೇಕ ಬೇರೆ ಬೇರೆ ಪದಗಳೆಲ್ಲ ಇರ್ತವೆ ಅದೆಲ್ಲವೂ ಆ ಆಖ್ಯಾತದಲ್ಲಿ ನಾವು ಕಂಡು ಬರ್ತೇವೆ ಸೊ ಹೀಗೆ ನಾವು ಎಲ್ಲವನ್ನು ತಿಳ್ಕೊಳ್ತಾ ಹೋದಾಗ ನಮ್ಮ ವ್ಯಾಕರಣ ಜ್ಞಾನ ಹೆಚ್ಚಿಗಾದಂಗೆಲ್ಲ ಆದಂಗೆಲ್ಲ ಆಡೋ ಮಾತು ಸ್ಪಷ್ಟವಾಗಿ ಇರೋದಲ್ದೇ ಅದು ಇನ್ನೊಬ್ಬರಿಗೆ ಅದು ಅಪಾಯಮಾನವಾಗಿ ಇದು ಕಾಣಿಸ್ಕೊಡುತ್ತೆ ಹ್ಮ್ ವಾಕ್ಯದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಭಾಷೆಯ ಜೀವನಾಡಿ ವಾಕ್ಯ ಈ ಒಂದು ವಿಚಾರಗಳು ತಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಜಯಪ್ರಕಾಶ್ ನಾಗ್ ತಿಳಿ ಹಾಗೂ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಟಿ ಜಿ ಶಿವರಾಜ್ ಅವರಿಗೆ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ